ಯಹೋಶುವ ಅಧ್ಯಾಯ ಏಳು ಆಕಾನನ ಪಾಪದ ದಶೆಯಿಂದ ಇಸ್ರಾಯೆಲ್ಲರಿಗುಂಟಾದ ಅಪಜಯವು ಅಪಜಯವೂ ಅವನಿಗಾದ ಶಿಕ್ಷೆಯು ಯಹೂದ ಕುಲದವನು ಜರಹನ ಗೋತ್ರದವನು ಜಬ್ದಿಯ ಕುಟುಂಬದವನು ಕರ್ಮೀಯ ಮಗನೂ ಆದ ಆಕಾನನು ಯಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದರಿಂದ ಇಸ್ರಾಯೆಲ್ಲರೆಲ್ಲರೂ ದ್ರೋಹಿಗಳಾದರು ಯಹೋವನ ಕೋಪವೂ ಅವರ ಮೇಲೆ ಉರಿಯ ಹತ್ತಿತು ಯಹೋಶಿವನು ಜನರನ್ನು ಕರೆದು ನೀವು ಹತ್ತಿ ಬೇತೇಲಿನ ಪೂರ್ವಕ್ಕೂ ಬೇತಾವೇನಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತ್ಯವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯರಿಕೋವಿನಿಂದ ಕಳುಹಿಸಿದನು ಅವರು ಹೋಗಿ ಆಯಿ ಎಂಬ ಊರನ್ನು ಸಂಚರಿಸಿ ನೋಡಿ ಹಿಂದಿರುಗಿ ಬಂದು ಯಹೋಶಿವನಿಗೆ ಎಲ್ಲಾ ಜನರು ಹೋಗುವುದು ಅವಶ್ಯವಿಲ್ಲ ಎರಡು ಅಥವಾ ಮೂರು ಸಾವಿರ ಮಂದಿ ಹೋದರೆ ಸಾಕು ಅವರು ಪಟ್ಟಣವನ್ನು ಜಯಿಸಬಹುದು ಎಲ್ಲರನ್ನೂ ಕಳುಹಿಸಿ ಸುಮ್ಮನೆ ಧಣಿಸುವುದೇಕೆ ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಎಂದು ಹೇಳಿದರು ಅದರಂತೆ ಸುಮಾರು ಮೂರು ಸಾವಿರ ಮಂದಿ ಹೋದರು ಆದರೆ ಅವರು ಆಯಿ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು ಆಯಿ ಎಂಬ ಊರಿನವರು ಅವರನ್ನು ಊರು ಬಾಗಿಲಿನಿಂದ ಕಲ್ಲುಗಣಿಯವರೆಗೂ ಹಿಂದಟ್ಟಿ ಇಳಿ ನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು ಮೂವತ್ತಾರು ಮಂದಿಯನ್ನು ಹತ ಮಾಡಿದರು ಇದರಿಂದ ಇಸ್ರಾ ಎಲ್ಲರ ಧೈರ್ಯವು ಕರಗಿ ನೀರಾಯಿತು ಆಗ ಯಹೋಶುವನು ಇಸ್ರಾ ಎಲ್ಲರ ಹಿರಿಯರು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಬೂದಿಯನ್ನು ಹಾಕಿಕೊಂಡು ಸಾಯಂಕಾಲದವರೆಗೂ ಯಹೋವನ ಮಂಜೂಷದ ಮುಂದೆ ಬೋರನ್ನು ಬಿದ್ದಿದ್ದರು ಮತ್ತು ಯಹೋಶುವನು ಅಯ್ಯೋ ಕರ್ತನೆ ಯಹೋವನೇ ನೀನು ಈ ಜನರನ್ನು ಯೋರ್ಧನ್ ಹೊಳೆ ದಾಟಿಸಿದ್ದೇಕೆ ನಮ್ಮನ್ನು ಅಮೋರಿಯರ ಕೈಗೆ ಒಪ್ಪಿಸಿ ನಾಶ ಮಾಡಬೇಕೆಂದಿದ್ದೀಯಾ ನಾವು ಇಷ್ಟೇ ಸಾಕೆಂದು ಯೋರ್ಧನ್ ಹೊಳೆಯ ಆಚೆಯಲ್ಲಿಯೇ ಇದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು ಕರ್ತನೆ ಇಸ್ರಾ ಎಲ್ಲರೂ ಶತ್ರುಗಳಿಗೆ ಬೆನ್ನು ತೋರಿಸಿದ್ದಾರಲ್ಲ ಇನ್ನೇನು ಹೇಳಲಿ ಕಾನಾನ್ಯರು ದೇಶದ ಬೇರೆ ಎಲ್ಲಾ ನಿವಾಸಿಗಳೂ ಇದನ್ನು ಕೇಳಿ ನಮ್ಮನ್ನು ಸುತ್ತಿಕೊಂಡು ಭೂಲೋಕದಲ್ಲಿ ನಮ್ಮ ಹೆಸರುಳಿಯದಂತೆ ಮಾಡುವರು ನಿನ್ನ ಮಹಾನಾಮಕ್ಕೋಸ್ಕರ ಏನು ಮಾಡುವಿ ಅಂದನು ಆಗ ಯಹೋವನು ಯಹೋಶುವನಿಗೆ ಹೇಳಿದ್ದೇನೆಂದರೆ ಏಳು ನೀನು ಈ ಪ್ರಕಾರ ಬೋರಲ ಬಿದ್ದಿರುವುದೇಕೆ ಇಸ್ರಾ ಎಲ್ಲರೂ ನನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿಟ್ಟು ವಂಚಕರಾದರು ಆದ್ದರಿಂದ ಇಸ್ರಾ ಎಲ್ಲರೂ ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು ಅವರು ಶಾಪಗ್ರಸ್ತರೆ ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ ಎದ್ದು ಜನರನ್ನು ಶುದ್ದಪಡಿಸು ನೀನು ಅವರಿಗೆ ಇಸ್ರಾ ಎಲ್ಲರೇ ನಾಳೆಗೋಸ್ಕರ ನಿಮ್ಮನ್ನು ಶುದ್ದಪಡಿಸಿಕೊಳ್ಳಿರಿ ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು ನೀವು ಅದನ್ನು ಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯಹೋವನು ಅನ್ನುತ್ತಾನೆ ನಾಳೆ ಬೆಳಗ್ಗೆ ನೀವು ಕುಲ ಕುಲವಾಗಿ ನನ್ನ ಬಳಿಗೆ ಬಣ್ಣಿರಿ ಯಹೋವನು ಯಾವ ಕುಲವನ್ನು ಹಿಡಿಯುತ್ತಾನೋ ಆ ಕುಲವು ಗೋತ್ರ ಗೋತ್ರವಾಗಿಯೂ ಯಾವ ಗೋತ್ರವನ್ನು ಹಿಡಿಯುತ್ತಾನೋ ಆ ಗೋತ್ರವು ಕುಟುಂಬ ಕುಟುಂಬವಾಗಿಯೂ ಯಾವ ಕುಟುಂಬವನ್ನು ಹಿಡಿಯುತ್ತಾನೋ ಆ ಕುಟುಂಬದವರು ಒಬ್ಬೊಬ್ಬರಾಗಿಯೂ ಬರಬೇಕು ಯಾವನು ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡವನೆಂದು ಹಿಡಿಯಲ್ಪಡುವನು ಅವನು ಯಹೋವನ ನಿಬಂಧನೆಯನ್ನು ಮೀರಿ ಇಸ್ರಾಯೆಲರಲ್ಲಿ ಬುದ್ದಿಹೀನ ಕಾರ್ಯವನ್ನು ನಡೆಸಿದ್ದರಿಂದ ತನ್ನ ಎಲ್ಲಾ ಆಸ್ತಿ ಸಹಿತವಾಗಿ ಸುಡಲ್ಪಡಬೇಕು ಎಂದು ಹೇಳು ಎಂಬದೆ ಯಹೋಶಿವನು ಬೆಳಿಗ್ಗೆ ಎದ್ದು ಇಸ್ರಾಯಲ್ ಕುಲಗಳನ್ನು ಒಂದೊಂದಾಗಿ ಬರಮಾಡಲು ಯಹೂದ ಕುಲವು ಹಿಡಿಯಲ್ಪಟ್ಟಿತು ಅದರ ಗೋತ್ರಗಳನ್ನು ಕರೆದಾಗ ಜರಹನ ಗೋತ್ರವು ಹಿಡಿಯಲ್ಪಟ್ಟಿತು ಆ ಗೋತ್ರದ ಕುಟುಂಬಗಳನ್ನು ಕರೆದಾಗ ಜಬ್ದಿಯ ಕುಟುಂಬವು ಹಿಡಿಯಲ್ಪಟ್ಟಿತು ಆ ಕುಟುಂಬದ ಪುರುಷರನ್ನು ಕರೆದಾಗ ಯಹೂದ ಕುಲದವನು ಜರಹನ ಗೋತ್ರದವನು ಜಬ್ದೀಯ ಕುಟುಂಬದವನು ಕರ್ಮೀಯ ಮಗನೂ ಆದ ಆಕಾನನು ಹಿಡಿಯಲ್ಪಟ್ಟನು ಆಗ ಯಹೂಶುವನು ಆಕಾನನಿಗೆ ನನ್ನ ಮಗನೇ ನೀನು ಇಸ್ರಾಯೇಲ್ ದೇವರಾದ ಯಹೋವನನ್ನು ಘನಪಡಿಸಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸು ನೀನು ಮಾಡಿದ್ದನ್ನು ನನಗೆ ಹೇಳು ಯಾವುದನ್ನೂ ಮುಚ್ಚಿಡಬೇಡ ಅಂದನು ಆಕಾನನು ಯಹೋಶುವನಿಗೆ ನಾನು ಕೊಳ್ಳೆಯಲ್ಲಿ ಶೀನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು ಇನ್ನೂರು ರೂಪಾಯಿ ತೂಕದ ಬೆಳ್ಳಿಯನ್ನು ಐವತ್ತು ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನೂ ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು ಅವುಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುಗಿದಿಟ್ಟಿದ್ದೇನೆ ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ ನಾನು ನಿಜವಾಗಿ ಇಂಥದ್ದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು ಆಗ ಯಹೂಶುವನು ಆಳುಗಳನ್ನು ಕಳುಹಿಸಲು ಅವರು ಓಡಿ ಹೋಗಿ ನೋಡಲಾಗಿ ಆ ನಿಲುವಂಗಿಯು ಗುಡಾರದಲ್ಲಿ ಹುಗಿದಿತ್ತು ಬೆಳ್ಳಿಯು ಅದರ ಕೆಳಗಿತ್ತು ಅವರು ಅವುಗಳನ್ನು ಗುಡಾರದೊಳಗಿಂದ ತೆಗೆದುಕೊಂಡು ಯಹೋಶುವನು ಇಸ್ರಾಯೆಲ್ಲರೂ ಇದ್ದಲ್ಲಿಗೆ ಬಂದು ಯಹೋವನ ಮುಂದಿಟ್ಟರು ಮತ್ತು ಯಹೋಶುವನು ಎಲ್ಲಾ ಇಸ್ರಾಯೆಲ್ಲರೂ ಜರಹನ ಮಗನಾದ ಆಕಾನನನ್ನು ಆ ಬೆಳ್ಳಿ ನಿಲುವಂಗಿ ಬಂಗಾರದ ಗಟ್ಟಿ ಅವನ ಗಂಡು ಹೆಣ್ಣು ಮಕ್ಕಳು ದನಕರುಗಳು ಕತ್ತೆಗಳು ಆಡು ಕುರಿಗಳು ಗುಡಾರವು ಈ ಎಲ್ಲವುಗಳ ಸಹಿತವಾಗಿ ಹಿಡಿದು ಆಕೋರಿನ ತಗ್ಗೆಗೆ ಒಯ್ದರು ಅಲ್ಲಿ ಯಹೋಶಿವನು ಅವನಿಗೆ ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದೇಕೆ ಈ ಹೊತ್ತು ಯಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ ಕೂಡಲೇ ಇಸ್ರಾ ಅವನನ್ನು ಕಲ್ಲೆಸೆದು ಕೊಂದರು ಅವನಿಗಿದ್ದದೆಲ್ಲವನ್ನೂ ಕಲ್ಲೆಸೆದು ಬೆಂಕಿಯಿಂದ ಸುಟ್ಟುಬಿಟ್ಟರು ಅವನ ಮೇಲೆ ಕಲ್ಲುಗಳ ಒಂದು ದೊಡ್ಡ ಕುಪ್ಪೆಯನ್ನು ಹಾಕಿದರು ಅದು ಇಂದಿನವರೆಗೂ ಅದೇ ಆಗ ಯಹೋವನ ರೋಷಾಗ್ನಿಯು ಅಡಗಿ ಹೋಯಿತು ಈ ಸಂಗತಿಯ ದಶೆಯಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಆಕೋರಿನ ತಗ್ಗು ಎಂಬ ಹೆಸರಿರುತ್ತದೆ